ಗಾಳಿ ಒತ್ಕೊಂಬಂದ್ಬಿಡುತ್ತಲ್ಲ ಬೇಗ. ನೋಡಕ್ಕೆಲ್ಲ ಮಳೆನೇ ಅಷ್ಟು ಜೋರಾಗಿ ಬತ್ತೇನೋ ಅನ್ಬೇಕು. ನೋಡ ಆ ಕಡೆಗೆಲ್ಲ ಇನ್ನೂ ಹೋಯ್ತಾ ಇದೆ. ಈ ಕಡೆ ನೋಡು, ಇಲ್ಲಿ ಬರಿ ಈ ಕಡೆ ನೋಡು. ಹಂಗೆ ಕೆಳಗಡೆ ಮುಚ್ಚೆ ಹೋಯ್ತಲ್ಲ ಅಲ್ಲಿ ನೋಡಿಲಿ ಹಿಂದೆ. ಪ್ರಕೃತಿಯ ಮಡಿಲಲ್ಲಿ ಯಾರೋ ಬೆಂಕಿ ಹಾಕ್ದಂಗೆ ಕಾಣಿಸ್ತದೆ, ಯಾರೋ ಬೆಂಕಿ ಹಾಕ್ದಂಗೆ ಕಾಣಿಸ್ತದೆ. ಫಾಗ್ 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 ಒಳ್ಳೆ ಫಾಗ್. ಪ್ರಕೃತಿಯ ಮಡಿಲು ನೋಡಲು ಎಷ್ಟು ವಿಭಿನ್ನವಾಗಿದೆ. ಫುಲ್ ಕವರ್ ಕಣ ಈ ಕಡೆ. ಅರೇ ಇಲ್ಲಿ ಕೆಳಕ್ ಹೆಂಗ್ ಹೋಯ್ತದ ನೋಡ್ಬ, ಯಾವ ಲೆವೆಲ್ಗೆ ಪೂರ್ತಿ ಮುಚ್ಚೋಯ್ತು, ಪೂರ್ತಿ ಮುಚ್ಚೋಯ್ತು ಅಲ್ಲಿ. ಇಲ್ಲಿ ಇಲ್ಲಿ ಬಾ, ಇಲ್ಲಿ ಬಾರ, ಇಲ್ಲಿ ನಾನು ಇರತ್ತಾಕೆ ಬರೋ ಬೈಲಿ ನೋಡಲ್ಲಿ. ಏನು ಮರ ಏನು ಕಾಣಿಸ್ತಾ ಇಲ್ಲ ನಿನಗೆ, ಮರ ಪೂರ್ತಿ ಕವರ್ ಆಯ್ತದ ನೋಡು. ನೋಡು ಪೂರ್ತಿ ಸುತ್ತ ಮುಚ್ಚೋಯ್ತು ನೋಡಿ ಆ ಕಡೆ. ಎಲ್ಲ ಮುಚ್ಚೋಯ್ತಾ ಅದೇ ಫಾಗ್ಗೆ. ಎಂಥ ವ್ಯೂ ಸಿಕ್ತು ಇವತ್ತು. ಹಾ ಗಗನದಲ್ಲಿ ಮನೆಯ ದಿನ ಗುಡುಕಿದೆ ಗಗನ ಗಗನ ಕಗನ ಮಲೆನಾಡಿನ ಮಳೆ ಹಾಡಿನ. ನಿನ್ನಿಂದ ನೋಡು ಈಗ, ಅರೆ ಹಿಂದೆ ನೋಡು ನೋಡಿ ನಾವಿದ್ದಷ್ಟು. ಲೆಟ್ಸ್ ಮೂವ್, ಲೆಟ್ಸ್ ಮೂವ್ ವಿತ್ ದ ಫಾಗ್. ಕೊಡ್ಬೇಳೆ ಎಫೆಕ್ಟಾ ಏನಲ್ಲ, ಒಂಚೂರು ಕಾಣಿಸ್ತಾ ಇಲ್ಲ. ಹಾಂ ಅಲ್ಲಿ ಅಲ್ಲ, ನಾವು ಬಂದಾಗ ಎಷ್ಟು ಕ್ಲಿಯರ್ ಆಗಿತ್ತು, ಇಂಥ ವ್ಯೂ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ಬಿಡು. ಒಂದೇ ಒಂಚೂರು ಗೊತ್ತಾಗದಿರೋ ಲೆವೆಲ್ಗೆ ಫಾಗ್ ಕವರ್ ಆಗಿದೆ ನೋಡು. ಎಷ್ಟು ಕ್ಲಾರಿಟಿ ಇದ್ದಂಥ ದೇವಸ್ಥಾನ. ಫಾಗ್ಗೆ ಮುಚ್ಚೋಯ್ತಲ್ಲೋ, ಗಿಡ ಮರಗಳೇ ಕಾಣಿಸ್ತಾ ಇಲ್ಲ, ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದ್ದು. ಅದಕ್ಕೆ ಹೇಳೋದು ಪ್ರಕೃತಿ ಅಂತ. ಪ್ರಕೃತಿಯ ವನಸಿರಿಯಲ್ಲಿ ತೇಲಾಡುತ್ತಿವೆವು ನಾವು.
ಪ್ರಕೃತಿಯ ವನಸಿರಿಯಲ್ಲಿ ತೇಲಾಡುತ್ತಲೇವು ನಾವು. ತೇಲ್ಕ ಹೊಂಟೈತೆ ಹಂಗೆ. ಅಂತಂದರೆ ಈ ಥರ ಎಲ್ಲೂ ನೋಡಿರಲಿಲ್ಲ ಬಿಡು. ಇಲ್ಲಿಂದ ಮುಂದಕ್ಕೆ ಹೋದ್ರೆ ಒಂದು ಕಲ್ಯಾಣಿ ಸಿಗುತ್ತೆ, ಅಲ್ಲಿ ಗಂಟ ವ್ಯೂಸ್ ಇದೆ. ಅದಾದ್ಮೇಲೆ ಮತ್ತೆ ಬಂದರೆ ಇಲ್ಲಿ ಮೇಲ್ಗಡೆ ಒಂದಿದೆ. ಹಾಂ, ಇಲ್ಲಿ ನಿಮ್ಮ ರೈಟಿಗೆ ರೋಡ್ ಹೋಗುತ್ತೆ, ಮುಂದೆ ಕಂಟಿನ್ಯೂ ಹೋದ್ರೆ ಕಲ್ಯಾಣಿ, ರಿಟರ್ನ್ ಬಂದರೆ ಇಲ್ಲಿ ಮೇಲ್ಗಡೆ ಇದೆ ನೋಡಿ, ಅಲ್ಲಿ ಮಾರಿಕಾಂಬಾದೇವಿ. ಪ್ರಕೃತಿಯ ಮಡಿಲಲ್ಲಿ ಈ ರೀತಿಯಾದ ಚಿತ್ರಣ ನನ್ನ ಮೊದಲನೇ ಅನುಭವ ಅಂದರೂ ಸುಳ್ಳಾಗೋದಿಲ್ಲ. ತುಂಬ ಅದ್ಭುತವಾಗಿ ಈ ಒಂದು ಜಾಗ ಕಾಣಿಸ್ತಿದೆ ನೋಡಿ. ಇಲ್ಲಿರ್ತಕ್ಕಂಥ ಕೆತ್ತನೆಗಳು ಬಹಳ ಸುಂದರವಾಗಿದೆ. ನಮಗನ್ನಿಸೋ ಪ್ರಕಾರ ಇವೆಲ್ಲ ದಿನನಿತ್ಯ ಪೂಜಾ ಕೈಂಕರ್ಯಗಳು ನಡೆಯುವಂಥ ಸ್ಥಳ ಆಗಿದ್ರಂತೂ ತುಂಬ ಚೆನ್ನಾಗಿರ್ತಿತ್ತು. ನೋಡ್ತಾ ಇದ್ದೀರಲ್ಲ, ಬಹಳ ಸುಂದರವಾದ ಕೆತ್ತನೆಗಳು, ಹಾಗೆ ಗೋಪುರ ಸಹ. ಆದಷ್ಟು ಇಂಥ ಸ್ಥಳಗಳನ್ನು ಜನಗಳು ಬಂದು ಹೋಗ್ತಕ್ಕಂಥ ದಿನನಿತ್ಯ ದೇವರ ಪೂಜೆ ನಡೀತಕ್ಕಂಥ ಸ್ಥಳವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಒಂದು ಸ್ಥಾನವನ್ನು ಈ ಸ್ಥಳ ಪಡೆದುಕೊಳ್ಳುತ್ತೆ. ಬಹಳ ಸುಂದರವಾದ ಕೆತ್ತನೆಗಳು. ಗರ್ಭಗುಡಿಯು ತುಂಬ ಕತ್ತಲೆಭರಿತವಾಗಿದೆ. ಒಳಗಡೆ ಮೂರ್ತಿ ಇದೆ. ತುಂಬ ಅದ್ಭುತವಾದಂಥ ಒಂದು ಜಾಗ.